ಹೊಟ್ಟೆಗೆ ಹಿಟ್ಟು ಸಾಲ್ತಾನೆ ಇರಲಿಲ್ಲ, ತುಂಬಾ ಕಷ್ಟಪಡ್ತಿದ್ರಿ, ಹಸಿವು ಜಾಸ್ತಿ, ಚಪಾತಿ ಸಾಲ್ತಾ ಇರಲಿಲ್ಲ. ಸೊ ಅನ್ನದ ಬೆಲೆ ಮತ್ತೆ ಸಂಬಂಧಗಳ ಬೆಲೆ ಕೂಡ ಬಿಗ್ ಬಾಸ್ ಮನೇಲಿ ಗೊತ್ತಾಗುತ್ತೆ. ಸೊ ಅದನ್ನೇ ಹೇಳೋದಾದ್ರೆ ಸರ್. ಅಯ್ಯೋ ಮೇಡಮ್, ಅದನ್ನ ಯಾಕೆ ಕೇಳ್ತೀರಿ? ಒಂದ್ಸರಿ ಏನಾಗ್ಬಿಡ್ತದೆ ಅಂದ್ರೆ ಎರಡು ಚಪಾತಿ ಕೊಟ್ಬಿಡ್ತಾರೆ. ನನ್ನ ಮಗನ ಹೊಟ್ಟೆ ಏನಾಗ್ಬಿಡ್ತದೆ ಅಂದ್ರೆ ರಾತ್ರಿ ಅದು ಎಷ್ಟು ಗಂಟೆ ಆಯ್ತೋ ಟೈಮು ಗೊತ್ತಾಗಲ್ಲ ನಮಗೆ, ಹೊಟ್ಟೆ ಹಸ್ಬಿಟ್ಟೈತೆ. ಅಯ್ಯೋ ಏನು ಮಾಡೋದು ಗುರು ಅಂತ ತಲೆ ತಲೆನೇ ಕೆಚ್ಕೊಂಡು ನಿದ್ದೆ ಬರೋಕ್ಕಲ್ಲ. ಈ ಕಡೆ ವರ್ತೂರಣ್ಣನ ಹೇಳ್ಸನಂದ್ರೆ ಪಾಪ ನಿದ್ದೆ ಮಾಡ್ತಾವ್ರೆ, ಯಾರನ್ನೂ ಹೇಳ್ಸೋಕ್ಕಾಗ್ದೇ ಹೋಗ್ಬಿಟ್ಟು ಏನು ಮಾಡ್ತೀನಿ ಅಂದರೆ, ಒಂದು ಬೆಂಡೆಕಾಯಿ ಇರ್ತದೆ, ಆ ಬೆಂಡೆಕಾಯಿ ತಿಂತಾ ಇರ್ತೀನಿ. ಕಾರ್ತಿಕ್ಕು ನಾನು ಎದ್ದಿದ್ದು ನೋಡಿ ಯಾಕೋ ಬಂದ, ಯಾಕೋ ಮಗ ಎದ್ದಿದ್ದೀಯ ಅಂತ. ಅಯ್ಯೋ ಲೋ ಮಗ ಹಿಂಗೆ ಹೊಟ್ಟೆ ಸೀತ ಇತ್ಕೊಂಡು ಆಯ್ತಲ್ಲ ಲೋ, ನಮ್ಮ ತಾಯಣೆ ಅಪ್ಪ ಬಿಗ್ ಬಾಸ್ ಹಿಂಗೆ ಆಗ್ಬಿಟ್ರೆ ಹಾಕಲ್ಲ ಬಿಗ್ ಬಾಸ್, ನಿಮ್ದು ಅಮ್ಮ ಅಂತೀನಿ ಏನಾದ್ರು ಮಾಡಿ ಅಂತೀನಿ. ಅವಾಗ ಅವರು ಕಾರ್ತಿಕ್ಕು ಒಂದು ಸ್ವಲ್ಪ ಒಂದು ಲೋಟ ಹಾಲು ಕಾಯಿಸ್ಕೊಡ್ತಾನೆ. ಅದೇ ಟೈಮ್ಗೆ ಇವರು ಬಂದು ಸಂಗೀತ ಬಂದು ಅನ್ನ ಕೊಡ್ತಾರೆ ಅಲ್ವಾ. ನೋಡಿ ದೇವ್ರು ಎಲ್ಲೆಲ್ಲಿ ಬರ್ತಾನೆ ಅಂತ. ಯಾ ಅವಳತ್ರ ಅನ್ನ ಇದೆ ಅಂತಲೇ ಗೊತ್ತಿಲ್ಲ ನಮ್ಗೆ ಆ್ಯಕ್ಚುಲಿ. ಮೇಡಮ್ ನೀವು ನಂಬ್ತಿರೋತ್ತಿರ ಗೊತ್ತಿಲ್ಲ, ಒಂದ್ ದಿವಸ ಫುಲ್ ಹೊಟ್ಟೆ ಹಸ್ಬಿಟ್ಟು ಟೊಮೆಟೊ ಕೂದ್ ಮಡಗಿರ್ತಾರೆ, ಹಿಂಗ್ ತಗೊಂಡೋಗ್ಬಿಟ್ಟು ಹಿಂಗ್ ತಿನ್ಕೊಂಡು ಹಿಂಗ್ ಹೋಗಿದ್ದೀನಿ ಸರ್. ಅವರೇ ಯಾವ್ರ ಟೊಮೆಟೊ ತಿನ್ಕೊಂಡೋಗ ನೋಡೋ ಅಂತ ಬೈತಾ ಇರ್ತಾರೆ. ಹಿಂಗೆ ಸಾಕಷ್ಟು ಇದಿದೆ ದೇವರೊಡೆಗಳು, ಬಾರಿ ಮಜಾ. ಕೊನೆವರೆಗೂ ಡ್ರೋನ್ ಅಂದ್ರೆ ಸ್ವಲ್ಪ ನಿಮ್ಗೆ ಬೇಡ, ಗೆಲ್ಬಾರ್ದು ಅಂತಾನೆ ಇತ್ತು ಸರ್ ನಿಮ್ಗೆ. ನಿಜಕ್ಕೂ ಡ್ರೋನ್ ಅನ್ನ ನೀವು 24/7 ಕಳೆದು ನೋಡಿದಿರಿ, ನಮ್ಗೆ ಒಂದೂವರೆ ಗಂಟೆಗಳ ಕಾಲ ನಾವು ನೋಡ್ತಿದ್ವಿ. ನಿಜಕ್ಕೂ ಅವ್ರು ಹೇಗಿರ್ತಿದ್ರು ಅಂತ ಹೇಳಿ, ಇಲ್ಲಿ ಹೊರಗಡೆ ಸಿಂಪತಿ ಕಾರ್ಡ್ 100% ಪ್ಲೇ ಆಗಿದೆ ಅಂತಾನೆ ಹೇಳಿದ್ರು, ಜನ ಸಿಂಪತಿಗೆ ಓಟ್ ಹಾಕಿ ಹಾಕಿದ್ದಾರೆ. ಈಗ ಕಳೆದ ಚಾನಲ್ಗೂ ಅದನ್ನೇ ಹೇಳಿದೆ, ನಮ್ಮ ಸ್ನೇಹಿತರ ಚಾನಲ್ಗೆ ನಿಮಗೂ ಅದನ್ನೇ ಹೇಳ್ತೀನಿ. ಲಾಸ್ಟ್ ಫೈನಲ್ ನೋಡಿದ್ರೆ ಅವ್ರು ಹೇಳ್ತಾರೆ ಒಂದು ಮಾತು, ಎಲ್ಲರೂ ಯುದ್ಧ ಮಾಡ್ತಾ ಇರುವಾಗ ಸುಮ್ಮನೆ ಇರಬೇಕು, ಎಲ್ಲರೂ ಮಲಗಿದಾಗ ಯುದ್ಧ ಮಾಡಬೇಕು ಅಂತ. ಅವ್ರು ಯಾರು ಮಲಗಿದಾಗ ಯಾವ ಯುದ್ಧ ಮಾಡಿದ್ರು, ಎಷ್ಟು ಗಂಟೆಯಲ್ಲಿ ಮಾಡಿದ್ರು ನಮ್ಮ ತಾಯಿನೇ ಗೊತ್ತಿಲ್ಲ. ಲೈಟ್ ಆಫ್ ಆದ ತಕ್ಷಣ ಒಂದಷ್ಟು ಮಾತಾಡ್ಕೊಂಡು ಮನೆ ಕೆತ್ತ ಇದ್ದು, ಅದು ಯಾವ್ಯಾವ ಥರ ಇಷ್ಟ ಆಯಿತು, ಹೆಂಗೆಂಗೆ ಬಂದರು ಅನ್ನೋದು ಗೊತ್ತಾಗಬೇಕು. ಯಾಕೆಂದ್ರೆ ನಾನು ಈಗ ಜಸ್ಟ್ ಹೊರಗಡೆಗೆ ಬಂದಿರೋದು, ಅವರು ಆಟ ಆಡಿರ್ತಾರೆ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಅವರು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ ಅಂದರೆ ಅದು ಒಂದು ಗೇಮ್ ಆಗಿರ್ಬೋದಲ್ಲ. ಸೊ ನಾವು ಅದನ್ನು ಥಿಂಕ್ ಮಾಡ್ಬೇಕಲ್ಲ. ಈಗ ಅವ್ರು ಹೇಳಿದ ಅರ್ಥ ಅಲ್ವಾ, ಮಾವುತ ಬೇರೆ ಯಾರು ಅಲ್ಲ ಸರ್, ಪ್ರತಾಪ್ ಅವರು ಅಂತಾರೆ ಸುದೀಪಣ್ಣ, ಅವ್ರು ಹೇಳ್ತಾರೆ ಮಾವುತ ಇಲ್ಲೇ ಇದ್ದೀನಿ ಬಾ ಅಂತ. ಈ ಸ್ಟೇಜ್ ಮೇಲೆ ಬಂದಾಗ ಇಷ್ಟು ಕಾನ್ಫಿಡೆನ್ಸ್ಗಳು ನೋಡಿದ್ರೆ ಅವ್ರು ಆಟ ಆಡಿದ್ದಾರೆ, ಎಲ್ಲ ಆಟನೇ ಅಲ್ವಾ. ನಿಮ್ಮ ಝೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.